S1 TV YouTube ಪ್ರೇಕ್ಷಕರಿಗೆ ನಾನು ಹೃದಯಪೂರ್ವಕ ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಬಂದ್ರೆ ಡಾಕ್ಟರ್ ಕೆ ಸತೀಶ್ ಕುಮಾರ್ ಈ ವಿಡಿಯೋದಲ್ಲಿ ತುಂಬಾ ಜನ ಕೇಳಿರೋ ನನ್ನ ಒಂದು ಕ್ವೆಶ್ಚನ್ ಸರ್ ನನಗೆ ಸಿಸ್ಟ್ನ ಮೇಲೆ ಚಿಕ್ 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 ಪಿಂಪಲ್ಸ್ ಆಯ್ತು ಇದೆ ಆದ್ರೆ ಕೊರೋನಾ ರಿಂಗ್ ಇದಲ್ವಾ ಸೋ ಅದರ ಮೇಲೆ ಚಿಕ್ ಚಿಕ್ ಪಿಂಪಲ್ಸ್ ಇದೆ ಬ್ಲಿಸ್ಟರ್ಸ್ ಟೈಪ್ ಹೆಂಗ ಇದೆ ಇದು ಏನಾದರೂ ಪ್ರಾಬ್ಲಮ್ ಆ ಹೇಳ್ರಿ ಸರ್ ಸರ್ ನಾನು ಹೊರಗಡೆ ಅನ್ನೋನ್ ಪರ್ಸನ್ ಹತ್ರ ಸೆಕ್ಸ್ ಮಾಡಿದ್ದೀನಿ ಮತ್ತೆ ಅದಮೇಲೆ ಈ ಪ್ರಾಬ್ಲಮ್ ನನಗೆ ಈ ಐಡೆಂಟಿಫೈ ಮಾಡಿದ್ದೀನಿ ಇದು ಏನಾದರೂ ಪ್ರಾಬ್ಲಮ್ ಸರ್ ಹೇಳಿ ಸರ್ ನಾನು ತುಂಬ ಭಯಗಬಿಟ್ಟು ಸೋ ತುಂಬ ಜನ ನಾನು ಈ ಕ್ವೆಶ್ಚನ್ ಕೇಳಿದಾರ ಸೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಈ ಪ್ರಾಬ್ಲಮ್ ಹೆಂಗೆ ಬರುತ್ತೆ ಏನಾದರೂ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ ಏನಾರ ಡೇಂಜರಾ ಸೊ ವಿಡಿಯೋನಲ್ಲಿ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಫಸ್ಟ್ ಟೈಮ್ನಲ್ಲಿ ವಿಡಿಯೋ ಯಾರೊಂದು ನೋಡಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ ಸೊ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಪಕ್ಕದಿಂದ ಬೆಲ್ ಐಕನ್ ಅಂತ ಸೊ ಕ್ಲಿಕ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಹೋಗಿದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಹಂಗೆ ಹಂಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆನಾ ಸೊ ಈಗ ಟಾಪಿಕ್ನಲ್ಲಿ ಹೋದ್ರೆ ಈ ಸಿಸ್ಟಮ್ ಮೇಲೆ ಚಿಕ್ 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 ಪಿಂಪಲ್ಸ್ ಇದೆ ಏನಾದರೂ ಪ್ರಾಬ್ಲಮಾ ಸರ್ ಸೊ ತುಂಬ ಜನ ಕೇಳಿದಾರ ಒಂದೊಂದೊಂದು ನೋಡ್ತೀನಿ ಫ್ರೆಂಡ್ಸ್ ಸೊ ಯಾಕಂದ್ರೆ ತುಂಬ ಜನ ಕಾಲ್ ಮಾಡಿ ನನಗೂ ಆ ಫೋಟೋ ತಗೊಂಡು ವಾಟ್ಸಪ್ ಕಲಿಸಿದ ಮೇಲೆ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಓಕೆ ಈ ಪ್ರಾಬ್ಲಮ್ ಮೇಲೆ ಒಂದು ವಿಡಿಯೋ ಮಾಡಬೇಕು ಅನ್ನೋ ಡಿಸೈಡ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ನೇಮ್ ಹೆಸರು ಬಂದರೆ ಪಾಲಿ ಪಿನಲ್ ಪ್ಯಾಪ್ಯುಲ್ ಅಂತಾರೆ ಫ್ರೆಂಡ್ಸ್ ಶಾರ್ಟ್ಕಟ್ನಲ್ಲಿ ಪಿ 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 ಅಂತಾರೆ ಬಟ್ ಕನ್ನಡನಲ್ಲಿ ಹೆಂಗಂತಾರ ಏನೋ ನನಗೆ ಗೊತ್ತಿಲ್ಲ ಬಟ್ ಇಂಗ್ಲೀಷ್ನಲ್ಲಿ ಪಾಲಿ ಪಿನಲ್ ಪ್ಯಾಪ್ಯುಲ್ ಅಂತಾರೆ ಸೊ ಫೋರ್ ಸ್ಕಿನ್ ಇದಲ್ವಾ ಪೆನಿಸ್ ಸಿಸ್ಟ್ನ ಮೇಲೆ ಆ ಫೋರ್ ಸ್ಕಿನ್ ರಿಮೂವ್ ಮಾಡಿದ್ರೆ ಆ ಕೊರೋನಾ ರಿಂಗ್ ಇದೆ ಫ್ರೆಂಡ್ಸ್ ಆ ರಿಂಗ್ ಮೇಲೆ ಚಿಕ್ 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 ಪಿಂಪಲ್ಸ್ ಪಿಂಪಲ್ಸ್ ಹಂಗ ಬಂದ್ಬಿಡುತ್ತೆ ಬ್ಲಿಸ್ಟರ್ಸ್ ಟೈಪ್ ಹಂಗ ಬಂದ್ಬಿಡುತ್ತೆ ಫ್ರೆಂಡ್ಸ್ ಸ್ಲೈಡ್ ಶೋ ಅಲ್ಲಿ ಪಿಕ್ ಕೊಡ್ತೀನಿ ನೋಡಿ ಒಂದು ಟೈಮ್ ಯಾಕಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆನಾ ಸೊ ಈ ಪಾಲಿ ಪಿನಲ್ ಪ್ಯಾಪಿಲ್ ಬಂದ್ರ ಮೇಲೆ ತುಂಬಾ ಜನ ತುಂಬಾ ಭಯ ಆಗಿಬಿಡ್ತಾರೆ ಓ ಇದೇನಾದ್ರೂ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಏನೋ ಯಾಕಂದ್ರೆ ಸಮ್ ಪೀಪಲ್ಸ್ ಈ ಅನ್ಕೊಂಡ್ ಪರ್ಸನ್ ಹತ್ರ ಸೆಕ್ಸ್ ಮಾಡ್ತಾರಲ್ವಾ ಸೊ ಸೆಕ್ಸ್ ಮಾಡಿದ ಮೇಲೆ ಆ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿರ್ತಾರೆ ಐಡೆಂಟಿಫೈ ಮಾಡಿದ್ಮೇಲೆ ಇದು ಏನೋ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಏನೋ ನನಗೇನೋ ಹೆಚ್ ಐ ವಿ ಬಂದ್ಬಿಟ್ಟ ಸೊ ಹಂಗೆ ಭಯ ಆಗಿಬಿಡ್ತಾರೆ ಫ್ರೆಂಡ್ಸ್ ಸೊ ದಯವಿಟ್ಟು ಭಯ ಇರಬೇಡ ಇದು ಒನ್ ಟೈಪ್ ಆಫ್ ಅ ಕಾಮನ್ ಪ್ರಾಬ್ಲಮ್ ಫ್ರೆಂಡ್ಸ್ ಮೇಲ್ನಲ್ಲಿ ಆದರೆ ಹುಡುಗರಲ್ಲಿ ಕಾಮನ್ ಆಗಿ ಬರಾಗ ಒಂದು ಹತ್ತು ಜನ ತಗೊಂಡ್ರೆ ಒಂದು 6 to 7 ಮೆಂಬರ್ಸ್ಗೆ ಈ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್ ಇದು ಒಂದು ಕಾಮನ್ ಪ್ರಾಬ್ಲಮ್ ಏನು ಇನ್ಫೆಕ್ಷನ್ ಇಲ್ಲ ಓಕೆನಾ ಸೊ ಈ ಪ್ರಾಬ್ಲಮ್ ಬಂದಮೇಲೆ ಯಾರು ಭಯ ಆಡಬೇಡ ಇದು ಒನ್ ಟೈಪ್ ಆಫ್ ಕಾಮನ್ ಪ್ರಾಬ್ಲಮ್ ಸೊ ಸ್ವಲ್ಪ ಜನಕ್ಕೆ ನಿಮ್ಗೆ ಒಂದು ಕ್ವಶನ್ ರೈಸ್ ಆಗ್ಬಿಡ್ತು ಮೈಂಡ್ನಲ್ಲಿ ಸರ್ ಈ ಪ್ರಾಬ್ಲಮ್ ಹೆಂಗೆ ಬರುತ್ತೆ ಸೊ ಈಗ ಅವರು ರಿಸರ್ಚ್ ಮಾಡ್ತಾ ಇದ್ರೆ ಈ ಪ್ರಾಬ್ಲಮ್ ಹೆಂಗೆ ಬರುತ್ತೆ ಅನ್ನೋ ಬಟ್ ರೀಸನ್ ಏನಿಲ್ಲ ಬಟ್ ಸ್ವಲ್ಪ ನಾನು ಸ್ಟಡಿ ಮಾಡಿದ್ಮೇಲೆ ಸೊ ಹಾರ್ಮೋನ್ ಡಿಸ್ಟರ್ಬೆನ್ಸ್ ಬಂದರೆ ಈ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್ ಆದರೆ ಕಾಮನ್ಗೆ ಒಂದು ಹಾರ್ಮೋನ್ ಡಿಸ್ಟರ್ಬೆನ್ಸ್ ಬಂದರೆ ಈ ಪ್ರಾಬ್ಲಮ್ ಬರುತ್ತೆ ಅದೇ ಪಾಲಿ ಪಿನೈಲ್ ಪ್ಯಾಪ್ಯುಲ್ ಅಂತಾರೆ ಓಕೆನಾ ಬಟ್ ನಿಮ್ಗೊಂದು ಸರ್ ಒಂದು ಡೌಟ್ ಆಗಬೇಕು ಸರ್ ಮತ್ತೆ ಈ ಪ್ರಾಬ್ಲಮ್ ಬಂದ್ಮೇಲೆ ಹೆಂಗೆ ಕ್ಯೂರ್ ಮಾಡ್ಕೋಬೇಕು ಏನಾದರೂ ಸೊಲ್ಯೂಷನ್ ಇದೆ ಹೇಳಿ ಸರ್ ನಿಮ್ಗೆ ಡೌಟ್ ಬಂದಬೇಕು ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ಸೊಲ್ಯೂಷನ್ ಹೇಳ್ತೀನಿ ಫ್ರೆಂಡ್ಸ್ ನಾನು ಇದಕ್ಕೂ ಸ್ವಲ್ಪ ರೆಮಿಡೀಸ್ ಆಯಿತು ಮತ್ತೆ ನೇಚುರಲ್ ಟಿಪ್ಸ್ ಕೂಡ ಆಯಿತು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಓಕೆನಾ ಇದು ಇಲ್ಲಾಂದರೆ ನಿಮ್ಗೊಂದು ಡೌಟ್ಗೂ ಬರಬೇಕು ಸರ್ ಲೈಫ್ ಲಾಂಗ್ ಇರುತ್ತಾ ಅನ್ನೋ ಡೌಟ್ಗೂ ಬರಬೇಕು ನಿಮಗೆ ಇದು ಲೈಫ್ ಲಾಂಗ್ ಇರುತ್ತೆ ಫ್ರೆಂಡ್ಸ್ ಒಂದು 60 ಇಯರ್ಸ್ 50 to 60 ಇಯರ್ಸ್ ವರೆಗೆ ಇರುತ್ತೆ ಬಟ್ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಮತ್ತೆ ಇದೇನು ಕಾರಣ ಸರ್ಜರಿ ಗಿರ್ಜರಿ ಏನೇನು ಐತೆ ನಿಮ್ಗೆ ಡೌಟ್ ಬರಬೇಕು ಲೇಸರ್ ಸರ್ಜರಿ ಐತೆ ಫ್ರೆಂಡ್ಸ್ ನಿಮ್ಮ ಡರ್ಮಟಾಲಜಿಸ್ಟ್ ನಿಯರೆಸ್ಟ್ ಡಾಕ್ಟರ್ ಡರ್ಮಟಾಲಜಿಸ್ಟ್ ಕನ್ಸಲ್ಟ್ ಮಾಡಿ ಸೊ ಅವ್ರ ಹತ್ರ ಲೇಸರ್ ಸರ್ಜರಿ ಆಯಿತು ಸೊ ಈ ರಿಂಗ್ ಮೇಲೆ ಪಾಲಿ ಪಿನಲ್ ಪ್ಯಾಪನ್ನು ರಿಮೂವ್ ಮಾಡ್ಕೊರಿ ಓಕೆನಾ ಸೊ ತುಂಬ ಜನ ಕೇಳಿದ್ದಾರೆ ಬಟ್ ಈ ವಿಡಿಯೋಕ್ಕೆ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ ಸೊಲ್ಯೂಷನ್ ಹೇಳ್ತೀನಿ ಫ್ರೆಂಡ್ಸ್ ಆ ವಿಡಿಯೋನಲ್ಲಿ ಯಾಕಂದರೆ ಸ್ವಲ್ಪ ರೆಮಿಡೀಸ್ ಆಯಿತು ಮತ್ತು ನೇಚುರಲ್ ಟಿಪ್ಸ್ ಕೂಡ ಆಯಿತು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಬಟ್ ನೀವು ಒಂದೇ ನ್ಯಾಪ್ಕ ಇಟ್ಕೊರಿ ಈ ಪ್ರಾಬ್ಲಮ್ ಬಂದಮೇಲೆ ಏನು ಟೆನ್ಷನ್ ಆಗಬೇಡ ಏನು ಭಯ ಆಡಬೇಡ ಇದು ಒನ್ ಟೈಪ್ ಆಫ್ ಕಾಮನ್ ಪ್ರಾಬ್ಲಮ್ ಇದು ಏನು ಇನ್ಫೆಕ್ಷನ್ ಇರಲ್ಲ ಓಕೆನಾ ಸೊ ನಿಧಾನವಾಗು ಸೊ ಸೆಕ್ಸು ಯಾರಾದರೆ ಮದುವೆ ಆಗಿದ್ರ ಮೇಲೆ ಸೊ ಸ್ವಲ್ಪ ಜನ ಮದುವೆ ಆಗಿದ್ರ ಮೇಲೆ ಈ ಪ್ರಾಬ್ಲಮ್ ಬರುತ್ತೆ ಆದರೆ ನೀವು ಏನು ಭಯ ಆಡಬೇಡ ಸೊ ಯು ಕ್ಯಾನ್ ಡು ಪಾರ್ಟಿಸಿಪೇಟ್ ಇಂಟರ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡಿರಿ ಓಕೆನಾ ಸೊ ಯು ಕ್ಯಾನ್ ಪಾರ್ಟಿಸಿಪೇಟ್ ಯುವರ್ ವೈಫ್ ಆದರೆ ಸೆಕ್ಸ್ ಮಾಡಿರಿ ಸೊ ಏನು ಇನ್ಫೆಕ್ಟ್ ಆಗಲ್ಲ ಓಕೆನಾ ಸೊ ಏನು ಭಯ ಆಡಬೇಡ ಫ್ರೆಂಡ್ಸ್ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಿಂದ ನಾನು ಈಗ ಸೊಲ್ಯೂಷನ್ ಏನು ಏನು ಮಾಡಬೇಕು ನೇಚುರಲ್ ಟಿಪ್ನ ರೆಮಿಡೀಸ್ ಐತೆ ಹೇಳ್ತೀನಿ ಓಕೆನಾ ಸೊ ತುಂಬ ಜನ ಕೇಳಿದ್ದಾರೆ ಕ್ವಶನ್ ಸೊ ವಿಡಿಯೋನಲ್ಲಿ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ನೆನೆಸ್ಕೊತಾ ಇದ್ದೀನಿ ಮತ್ತು ಏನೋ ಡೌಟ್ ಇದ್ದರೆ ಸೊ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಸೊ ನೆಕ್ಸ್ಟ್ ವಿಡಿಯೋ
ನಾನು ಎಚ್ ಪಿ ಡಿನಲ್ಲಿ ವೇಟ್ ಮಾಡ್ತೀನಿ ಎಲ್ಲರಿಗೂ. ಸೊ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್.